ಭಾವ ಇನ್ನೆಷ್ಟು ಜನ ಬರ್ತೀಯ? ನಾನು ನಿನ್ ಬರ್ತೀನಿ. ವಿದಯ, ಮಾವನಿಗೊಂದು ವಿಷಯ ತಿಳಿಸ್ಬೇಕಾಗಿತ್ತಲ್ಲ. ಏನ್ ವಿಷಯ? ಏನಿಲ್ಲ, ನನ್ನ ಮದುವೆ ವಿಷಯ ಮಾತಾಡ್ಬೇಕಾಗಿತ್ತು. ಓಹೋ, ಮದುವೆ ವಿಷಯನಾ? ನಾವ್ ಹೋಗೋಣ, ಈಗಲೇ ಮಾತಾಡೋಣ. ಇಲ್ಲ, ಮುಂಚಿತವಾಗಿ ನೀನು ಈ ವಿಷಯ ಮಾವನ ತಿಳಿಸಿರು, ಆಮೇಲೆ ಬಂದು ನಾನು ನೋಡ್ತೀನಿ. ಯಾಕೆ ಈಗಲೇ ತಿಳಿಸ್ತದೆ ನಾಚಿಕೆನು? ಸರಿ ಆಯ್ತಪ್ಪ, ನಾವು ಕಾಯ್ತಿರ್ತೀವಿ. ತಂಗ, ತಂಗ, ಏನಪ್ಪ ಕೇಳ್ತಾ ನಿಮ್ಮ ವಿಷಯನ? ತಂಗು ಮುಡಿ ಬರ್ತಾ ಇದ್ದಾನೆ ಅಂತೆ ಮದುವೆ ವಿಷಯ ಮಾತಾಡೋದಕ್ಕೆ. ಮದುವೆ ತಕ್ಷಣ ಈ ಎದುರು ನಿಂತಿರೋ ಮುತ್ತನೆ ಮಾಡ್ಬಿಟ್ಟಿಲ್ಲ ನೀನು? ಹೌದಪ್ಪ, ಹೋಗಿ ನಿನ್ ಮದುವೆ ಆಗಿ ನಾಲ್ಕು ಆಗಿ ಅವಳನ್ನೆಲ್ಲ ಆಡ್ಸಿ ಆಮೇಲೆ ತಾನೆ ಮನೆ ಹೋಗ್ಬೇಕು. ಅದನ್ ಮಾತ್ರ ನೋಡ್ಬೇಡ. ಯಾಕೆ, ಯಾಕೆ ನೋಡ್ಬಾರ್ದು? ನನ್ನ ಹತ್ರ ಏನೇ ಗುಟ್ಟು, ಹಾಗಾದ್ರೆ ನೀನೇ ಹೇಳು ಹೂನಲ್ಲ ಅದೇನು ಮುಚ್ಚಿಟ್ಟಿದ್ಯಾ ಅಂತ. ಏನು ಇಲ್ಲ ತಂಗ. ಏನಿಲ್ಲದೆ ಇದ್ರೆ ಬೇಡ ಅಂತ ಯಾಕೆ ಹೇಳ್ತೀಯಾ? ಈ ಕಡೆ ಬಾ. ಬೇಡ ತಂಗ, ಬೇಡ ಕಣೆ. ನೀನ್ ಬೇಡ ಅಂದ್ರೆ ಬಿಡೋರು ಯಾರು? ಈ ಕಡೆ ಬಾ. ಹೌದು ತಂಗ, ಅವರೇ ನನ್ನ ಜೀವ, ನನ್ನ ಸರ್ವಸ್ವ. ಯಾವಾಗನಿಂದ ಸುಳಿಗೆ ಸಿಕ್ಕಿ ಮುಳುಗ್ತಿದ್ದ ಈ ದೇಹನ ಯಾವಾಗ ತಮ್ಮ ಎರಡು ತೋಳುಗಳಲ್ಲೂ ಬಳಸಿ ಹಿಡಿದ ದಡಕ್ಕೆ ತಂದು ನನ್ನ ಪ್ರಾಣ ಉಳಿಸಿದ್ರು ಆವಾಗಿಂದ. ಏನೇನೋ ಚೆಂಗುಮಣಿ ಪ್ರೀತಿಸ್ತಿದೀಯ, ಅವನು ನೀನ್ ಪ್ರೀತಿಸ್ತಿದನ? ಹೌದು. ಹೌದಾ? ಹೌದು ತಂಗ, ಇಲ್ಲದ ನೆವ ಮಾಡ್ಕೊಂಡು ಅವ್ರು ನಿಮ್ಮ ಮನೆಗೆ ಬರೋದೇ ನನಗೋಸ್ಕರ, ನನ್ನ ನೋಡೋಕ್ಕೋಸ್ಕರ, ನನ್ನ ಹತ್ರ ಮಾತಾಡೋಕ್ಕೋಸ್ಕರ. ಏನಾಯ್ತು ತಂಗ? ಯಾಕೆ ತಂಗ? ಏನಿಲ್ಲ ಪೂವಿ, ಏನಿಲ್ಲ, ಸಂತೋಷಕ್ಕೆ ನನ್ನ ಆಪ್ತ ಸ್ನೇಹಿತೆ
ಪೂವಿ ಎಂತ ಅದೃಷ್ಟ ಸಾಲಿ, ಎಂತ ವ್ಯಕ್ತಿ ಹೃದಯನ ಗೆದ್ದಿದೀಯ ನೀನು. ಗೊತ್ತಪ್ಪ, ನಿಮ್ಮ ಯಾವತ್ತೂ ಚೆನ್ನಾಗಿದ್ದಿರ್ಬೇಕು ಅಷ್ಟೇ ನನ್ನ ಆಸೆ. ಗಂಗಾ, ಪೂವಿಯವರಪ್ಪ ಒಪ್ಪಲಿ ಒಪ್ಪದೇ ಹೋಗ್ಲಿ, ಆದ್ರೆ ನನಗೆ ಗೊತ್ತಿಲ್ಲ ಮಾವ, ನನ್ನ ಅವಳ ಮನಸ್ಸುಗಳು ಒಂದಾಗಿವೆ. ನಾನು ಪೂವಿನೇ ಮದುವೆ ಮಾಡ್ಕೊಳ್ಳೋದು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀನಿ. ಓ ತಂಗ, ಎಲ್ಲಿ ಹೋಗಿದ್ದೆ ಇಷ್ಟೊತ್ತು? ಯಾವಾಗ ಬಂದೆ ಬಾವ? ನಾನು ಬಂದು ಸ್ವಲ್ಪ ಹೊತ್ತಾಯ್ತು, ಮಾವನ ಹತ್ರ ಮಾತಾಡ್ತಾ ಇದ್ದೆ. ಅಪ್ಪ. ಏನಮ್ಮ? ಸ್ವಲ್ಪ ಯಾಕಪ್ಪ ಕಣ್ಣೀರು? ಏನಿಲ್ಲ ಅಮ್ಮ, ಅಲ್ಲಪ್ಪ ಕನ್ನಡಿ ಮಗ್ ನಿಂತ್ಕೊಂಡು ಕೆನ್ನೆ ಮೇಲೆ ಆಗಿರೋ ಗಾಯನ ಮುಚ್ಕೊಳಕ್ ಹೋಗ್ತೀಯಲ್ಲಪ್ಪ. ತಂಗ, ನಿನ್ ಮನಸ್ಸು ತುಂಬಾ ನೋವಾಗುವಂತ ಒಂದ್ ವಿಷಯನ ಹೇಳ್ಬೇಕಾಗಿದೆ. ನೀನೇನ್ ಹೇಳ್ಬೇಕು ಅಂತಿದ್ಯೋ ಅದ್ ನನ್ ಗೊತ್ತಪ್ಪ. ನಿನ್ಗೆ ಯಾಗಮ್ಮ ಗೊತ್ತು? ನನ್ನ ಪಾವ ಚೆಂಗುಮಣಿ ಯಾರ ವಿಷಯವಾಗಿ ಮಾತಾಡಕ್ ಬಂದಿದ್ದಾನೋ ಅವರೇ ಹೇಳಿದ್ರು. ಹೂವಿನ ಅದೆಲ್ಲ ಗೊತ್ತಿದ್ರು ಇಷ್ಟೊಂದು ಸಮಾಧಾನವಾಗಿ ಹೇಗಮ್ಮ ಇದ್ದೀಯ ನೀನು? ಕಣ್ಣೀರಿಗೆ ಕಷ್ಟ ಕರಗಿಸೋ ಶಕ್ತಿ ಇಲ್ವಲ್ಲಪ್ಪ, ಅದಕ್ಕೆ ಸಹನೆ, ಸಮಾಧಾನ, ಸಂಯಮ, ಸೈರಣೆ ಇದನ್ನೆಲ್ಲ ಅಭ್ಯಾಸ ಮಾಡ್ಕೊಂಡಿರ್ತಾನೆ. ಆಗಿರೋ ನಿರಾಸನೆಲ್ಲ ನೋಡ್ಕೊಂಡು ಬದುಕಕ್ಕೆ ಸಾಧ್ಯ. ಏನಪ್ಪ ಇದು, ಹೆಣ್ಮಕ್ಳ ಹಾಗೆ ಕಣ್ಣೀರ್ ಹಾಕ್ತೀಯ? ತಂಗ, ತಂಗ, ನಿನಗಿರೋ ಧೈರ್ಯ ನನಗಿಲ್ಲ ಮಗು, ನಿನಗಿರೋ ಧೈರ್ಯ ನನಗಿಲ್ಲ. ಧೈರ್ಯ ಇರಲ್ಲಪ್ಪ, ನಾವು ತಂದ್ಕೋಬೇಕು. ಅದು ಹೇಗಮ್ಮ ಸಾಧ್ಯ? ಚಂಗುಣಿ ಹೇಳ್ತಾನೆ ಇವನು ಪುವಿ ಮದುವೆ ಆಗೋದಕ್ಕೆ ಅವಳಪ್ಪತ್ರ ಹೋಗಿ ನಾ ಮಾತಾಡ್ಬೇಕಂತೆ. ನಿನ್ ಬಿಟ್ರೆ ಭಾವಂಗೆ ಯಾರಪ್ಪ ದಿಕ್ಕಿದ್ದಾರೆ? ತಂದೆ ಸ್ಥಾನದಲ್ಲಿ ನಿಂತು ಈ ಕರ್ತವ್ಯ ಮುಗಿಸ್ಬೇಕದವನು ನೀನ್ ತಾನೆ. ಮದುವೆ ವಯಸ್ಸಿಗೆ ಬಂದ ಮಗಳನ್ನ ಮನೇಲಿ ಇಟ್ಕೊಂಡು ಅವಳು ಇಷ್ಟು ಪಟ್ಕಣಿಕೆ ಬೇರೆ ನೋಡ್ಕೋಕೆ ನಾ ಹೋಗ್ಬೇಕಾ? ಅಪ್ಪ ಭಾವಂಗೆ ನಾನು ಇಷ್ಟಪಡ್ತೀನಿ ಅಂತ ನೀನು ಅವ್ಗೆ ಹೇಳ್ಬಿಟ್ಟಿಯ? ಇಲ್ಲಮ್ಮ, ಅದೊಂದು ತಪ್ಪು ಮಾಡಲಿಲ್ಲ. ಅಪ್ಪ, ನಮ್ಮಪ್ಪ ನಿಜವಾಗ್ಲೂ ಚಿನ್ನ. ಇನ್ಯಾಕಪ್ಪ ನಿಂಗೆ ಯೋಚನೆ? ಹೀಗಾಗ್ಬೇಕಾಗಿರೋದು ನಿನ್ ಮಗಳ ಮದುವೆ ಅಂತಾನೆ ತಿಳ್ಕೊಂಡು ಪ್ರಯತ್ನ ಮಾಡಪ್ಪ, ಪ್ರಯತ್ನ ಮಾಡು. ತಂಗ, ನಿನ್ನ ಮನಸ್ಸು ಎಂಥ ಬಂಗಾರ, ಚಂಗುಮಣಿ ನಿನ್ನ ಹೃದಯನ ಅರ್ಥ ಮಾಡ್ಕೊಳ್ಳಿಲ್ವಲ್ಲಮ್ಮ. ತಂಗ, ತಂಗ, ನಿಜವಾಗಿಯೂ ನೀ ಚಿನ್ನದ ಹೂವಮ್ಮ, ನೀ ನಿಜವಾಗಿಯೂ ಚಿನ್ನದ ಹೂವಮ್ಮ.